ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಹಲೋ ಸರ್, ಇದು ಬೈಕ್ ಟ್ರಾಲಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಬೈಕ್ ಟ್ರಾಲಿ, ಅದು ಪಲ್ಸರ್ ಗಾಡಿ. ಹೌದು ಸರ್. ಮಾಡೆಲ್ ಎಷ್ಟು ಗಾಡಿ ಸರ್ ಹೇಳಿ ಸರ್, ಮಾಡೆಲ್ ಎಷ್ಟು ಗಾಡಿ? ಮಾಡಲ್ ಸರ್ ಅದು 2023 ಸರ್. 23 ಹೊಸ ಗಾಡಿನಾ? ಹೊಸ ಗಾಡಿ ಸರ್. ಇಂಜಿನ್ ಹೊಸದಾಗಿ ತಗೊಂಡು ಮಾಡಿಸಿದ್ರಾ? ಹೌದು ಸರ್, ಹೊಸ ಗಾಡಿ ತಗೊಂಡು ಮಾಡಿಸಿದ್ವಿ ಸರ್. ನೀವು ಮಾಡಿಸ್ಕೊಂಡಿರೋದ ತಂದಿರೋದ ಇದು? ಏನು ಸರ್, ನೀವು ಮಾಡಿಸಿರೋದ ಗಾಡಿ ಕೊಟ್ಟು ಇಲ್ಲ ತಗೊಂಡು ಬಂದಿರೋದ ಒಟ್ಟಿಗೆ? ಇಲ್ಲ ಸರ್, ಗಾಡಿ ಹೊಸ ಗಾಡಿ ತಗೊಂಡಿದ್ದೆ, ತಗೊಂಡು ಒಂದು 4-5 ತಿಂಗಳಿಗೆ ಮತ್ತೆ ಮಾಡಿಸಿ ಸರ್. ನಾನು ನೀವು ಮಾಡಿಸ್ಕೊಂಡಿರೋದು? ಹೌದು ಸರ್, ನಾನು ಗಾಡಿ ಇದು ಗೂಡ್ಸ್ ಮಾಡಿಸಿ 5 ತಿಂಗಳ ಸರ್. ಹೌದಾ? ಹೌದು ಸರ್. ಇದು ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ? ಹಾ, ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಅದು ಗಾಡಿ ಲೋನ್ ಮೇಲೆ ಇದೆ ಸರ್. ಗಾಡಿ ಲೋನ್ ಐತೆ? ಹೌದು ಸರ್, ಲೋನ್ ಇದೆ ಸರ್. ಅದು ಏನು ಕ್ಲಿಯರ್ ಮಾಡ್ಕೊಡ್ತೀರಾ ಸರ್? ಗಾಡಿ ರೇಟ್ ಆದ್ರೆ ಕ್ಲಿಯರ್ ಮಾಡ್ಕೊಡ್ಬೋದು ಸರ್. ಇಲ್ಲರೆ ಕಂತ್ ಕಟ್ಕಂತಾರ ಅಂದ್ರೆ ಕಂತ್ ಮೇಲೆ ಕೊಡ್ತೀವಿ ಸರ್. ಅವ್ರಿಗೆ ಅವ್ರು ಕಟ್ಕಂತಾರ ಅಂದ್ರೆ ಅವ್ರಿಗೆ ಕೊಡ್ತೀವಿ. ಇಲ್ಲ ನಮ್ ಕಡೆ ಗಾಡಿ ಕಂತ್ ಕಟ್ತೀವಿ ಅಂದ್ರೆ ನಮ್ ಕಡೆ ಬಿಟ್ಟು ನಮ್ಗೆ ಓಕೆ, ಹಂಗಾದ್ರೆ ಓಕೆ, ಹಿಂಗಾದ್ರೆ ಓಕೆ ಸರ್. ಓಕೆ ಓಕೆ. ರನ್ನಿಂಗ್ ಇದೆ ಗಾಡಿ? ಹಾಂ ಸರ್. ರನ್ನಿಂಗ್ ಆಗಿರೋದು ಎಷ್ಟು ಗಾಡಿ ಸರ್? 19,000 ಕಿಲೋಮೀಟರ್ ಆಯ್ತು ಸರ್ ಅಷ್ಟೇ. ಅಷ್ಟೇ ಅಷ್ಟೇ ಸರ್. ಮೈಲೇಜ್ ಏನೋ ಡ್ರಾಪ್ ಆಗ್ತದ ಇದು? ಅಲ್ಲ ಸರ್, ಮೈಲೇಜು ಮುಂಚೆ 50-55 ಬರೋ ಸರ್, ಈಗ 45 ಬರ್ತಿತ್ತು ಸರ್. ಒಂದು 10 ಕಿಲೋಮೀಟರ್ ಕಮ್ಮಿ ಆಗ್ತದೆ? ಹೌದು ಸರ್, 10 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಇದೆಲ್ಲಿ ಮಾಡಿಸಿದ್ರಿ ನೀವು ಇದನ್ನ ಸರ್? ಇದು ಉತ್ತರ ಕರ್ನಾಟಕ ಸರ್, ಬಾಗಲಕೋಟೆ ಜಿಲ್ಲೆ ಅಂತ. ಬಾಗಲಕೋಟೆ ಜಿಲ್ಲೆ ಉನಗುಂದ ತಾಲೂಕು ಸುಳ್ಳೆಬಾವೆ ಅಂತ. ಎಷ್ಟು ಕ್ವಿಂಟಲ್ ಆಗ್ಬೋದು ಲೋಡು ಸರ್? ಇದಕ್ಕೆ 800 ಕೆಜಿ ಇಂದ 1 ಟನ್ ಹೇಳಿದ್ದಾರೆ ಸರ್ ಕೆಪಾಸಿಟಿ. ಹೌದಾ? ಹೌದು ಸರ್, 800 ಕೆಜಿ ಹಾಕ್ಬೋದು ಸರ್. 800 ಕೆಜಿ ಹಾಕ್ಬೋದು? 800 ಕೆಜಿ. ರೋಡ್ ಚೆನ್ನಾಗಿದ್ರೆ 1 ಟನ್ ಹಾಕ್ಬೋದು ಸರ್. ಇದನ್ನ ಸರ್ ಎಲ್ಲಿ ಮಾಡಿಸಿದ್ದು? ಸುಳ್ಳೆಬಾವಿ ಸರ್, ಸುಳ್ಳೆಬಾವಿ. ಇವಾಗ ಎಲ್ಲಿ ಲೊಕೇಶನ್ ನಡೀದು ಸರ್? ಲೊಕೇಶನ್ ಸರ್, ಈಗ ನಾವು ಬಿಸ್ನೆಸ್ ಬಂದಿವಿ ಸರ್, ವ್ಯಾಪಾರಕ್ಕೆ ಬಂದಿವಿ. ಗಾಡಿ ಎಲ್ಲಿದೆ? ನಮ್ದು ಹೊಸದುರ್ಗ ಸರ್, ನಮ್ದು ಇರೋದು ಹೊಸದುರ್ಗ. ಹ್ಮ್ ಸರ್. ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಸರ್ ಈಗ ಸರ್? ಅದೇ ಗಾಡಿ ಅಂದ್ರೆ ಸರ್, ಈಗ ಲೋನ್ ಅವ್ರು ಕಟ್ಕಂತಾರ ನಾವು ಕಟ್ಕಂತೀವಿ ಅಂದ್ರೆ ಅದು ಹೇಳ್ಬೇಕ ಸರ್? ನಿಮ್ ಇಷ್ಟ, ಈಗ ಲೋನ್ ಕಂಟಿನ್ಯೂ ಕೊಟ್ರೆ ಎಷ್ಟು ಕೇಳ್ತೀರ ಕೈ ಅಮೌಂಟು? ಈಗ ನಮ್ಗೆ ನಾವೇ ಲೋನ್ ಕಟ್ತೀವಿ ಅಂದ್ರೆ ನಾವು 1.80 ಹೇಳ್ತೀವಿ ಸರ್. ಎಲ್ಲ ಸೇರಿ? ಹೌದು ಸರ್, ಎಲ್ಲ ಸೇರಿ. ಅದು ಸೇರಿ ಇದು ಮಾಡ್ಸಕ್ ಎಷ್ಟಾಗಿದೆ ಅಮೌಂಟು ಮಾಡ್ಸಕ್ ಸರ್? ಇದು ಟೋಟಲ್ 90,000 ಮಟ್ಟ ಆಗಿದೆ ಸರ್. 90,000 ಆಗಿದೆ? ಹೌದು ಸರ್. 80,000 ರೂಪಾಯಿ ಮಾಡಕ್ ಸರ್. ಇದು 4 ಟ್ರಿಪ್ ಸರ್. ಈಗ ಫಸ್ಟ್ ಒಂದ್ ಟ್ರಿಪ್ ಹೋಗಿ ಗಾಡಿ ಬಿಟ್ಟು ಬಂದಿವಿ ಸರ್. ಇಲ್ಲಿಂದ ಹೋಗೋ ಟೈಮ್ನಲ್ಲಿ ಒಂದು ಅದಕ್ಕೆ ಪೆಟ್ರೋಲ್ ಖರ್ಚು ಮತ್ತೆ ಹೋಗೋದು ಮತ್ತೆ ಬರುವಾಗ ಆ ಕಡೆಯಿಂದ ಟ್ರೈನ್ಗೆ ಬಂದ್ವಿ. 20 ದಿವಸಕ್ಕೆ ಗಾಡಿ ಕೊಟ್ಟಿದ್ದಾರೆ ಸರ್ ಇದು. ಹೌದಾ? ಹಾ ಸರ್, ಎಲ್ಲ ಪೆಟ್ರೋಲ್ ಕಿಟ್ರೋಲ್ ಖರ್ಚು ಮಾಡಿದ್ರೆ ಎಲ್ಲ ಸರ್ ಟೋಟಲ್ 90,000 ಆಗಿತ್ತು ಸರ್. ಗಾಡಿ ಒಂದು ಇದು ಒಂದೊಂದು ಗುಗ್ಗು ಟ್ರಾವೆಲಿಂಗ್ ಒಂದೇ. ಈಗ ಎಷ್ಟು? 1,80,000 ಫುಲ್ಲು? ಹಾಂ ಸರ್. 1,80,000 ಹೇಳ್ತಿದ್ದೀರಾ? ಹೌದು ಸರ್, 1,80,000 ಲೋನ್ ನಾವ ಕಟ್ಕೊಂಡು ಹೋಗ್ತೀವಿ. ನೀವೇ ಕಟ್ಕೊಂಡು ಹೋಗ್ತೀರಾ? ಹೌದು ಸರ್. ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ? ಹಾಂ ಸರ್, ಫೈನಲ್ ಇದು ಹೆಚ್ಚು ಕಮ್ಮಿ ಮಾಡ್ತೀರಾ ಪ್ರೈಸು? ಬಂದ್ರೆ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು ಸರ್. ಬಂದ್ರೆ ನೆಗೋಷಿಯೇಟ್? ಹೌದು ಸರ್. ಓಕೆ ಓಕೆ, ಕಳ್ಸ್ಕೊಡ್ತೀವಿ. ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ. ಹಾಂ ಓಕೆ ಸರ್, ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.